ಓ, ನೀವಿಬ್ರು? ಇಲ್ಲ ಬ್ರೋ, ನಾವೇನು ಸುತ್ತಾಡೋದಕ್ ಬಂದಿಲ್ಲ. ಅಂಜುನ್ ಒಂದು ಕಾನ್ಸರ್ಟ್ಗೆ ಅಂತ ಕರ್ಕೊಂಬಂದೆ. ಓ, ನಾನು ಮಾತಾಡದೆ ಇದ್ರು ಪರವಾಗಿಲ್ಲ. ಅಂಜು ಸುಶಾಂತ್ ಜೊತೆ ಹೊರಗಡೆ ಬರೋ ಅಷ್ಟು ಹತ್ರ ಆಗಿದ್ದಾಳೆ ಅಂದ್ರೆ ನನ್ನನ್ನ ದೂರ ಮಾಡ್ತಿದ್ದಾಳೆ. ಎನಿವೇಸ್, ಹೇಗೂ ಊಟ ಮಾಡಬೇಕು ಅಂತ ಇಲ್ಲಿವರೆಗೂ ಬಂದ್ವಿ. ನೀವು ಸಿಕ್ಕಿದ್ದು ಆಕ್ಚುಲಿ ಒಳ್ಳೇದಾಯ್ತು. ಬನ್ನಿ, ಎಲ್ಲರೂ ಒಟ್ಟಿಗೆ ಊಟ ಮಾಡೋಣ. ಇಲ್ಲ ಬ್ರೋ, ನೀವಿಬ್ರು ಕೂತ್ಕೊಂಡು ತಿನ್ನಿ. ನನಗೆ ನಿಮ್ ಜೊತೆ ಊಟ ಮಾಡಕ್ ಆಗೋದಿಲ್ಲ. ನಾನು ಅಂಜುನ್ ಕರ್ಕೊಂಡು ಬೇರೆ ಕಡೆ ಹೋಗ್ತೀನಿ. ಸುಶಾಂತ್, ಏನೋ ಹೇಳ್ತಿದ್ಯ ನೀನ ಈ ರೀತಿ ಮಾತಾಡ್ತಾ ಇರೋದು? ಓ, ಐ ಆಮ್ ಸಾರಿ, ನಿಮ್ಮಿಬ್ರು ಪ್ರೈವಸಿಗೂ ಡಿಸ್ಟರ್ಬ್ ಆಯ್ತು ಅನ್ಸುತ್ತೆ. ಹೆಂಡತಿ ಪಕ್ಕದಲ್ಲಿ ಬಂದ ತಕ್ಷಣ ಅಣ್ಣನ ಜೊತೆ ಕೂತ್ಕೊಂಡು ಊಟ ಮಾಡದಿರೋಷ್ಟು ದೂರ ಆಗ್ಬಿಟ್ಟಿದ್ಯಾಲ. ಮತ್ತಿನ್ನೇನ್ ಬ್ರೋ, ಇವರಿಬ್ರು ಹಾವು ಮುಂಗಿಸಿತರ ಒಬ್ಬರನ್ ಕಂಡ್ರೆ ಇನ್ನೊಬ್ರಿಗೆ ಆಗಲ್ಲ ಅನ್ನೋ ಹಾಗೆ ಬಿಹೇವ್ ಮಾಡ್ತಿದ್ದಾರೆ. ಒಬ್ರಿಗೊಬ್ರು ಮಾತಾಡ್ಸೋದು ಇಲ್ಲ. ಇವರಿಬ್ರು ಹೀಗಿರ್ಬೇಕಾದ್ರೆ ನಾವಿಬ್ರು ಚೆನ್ನಾಗಿರೋದಕ್ಕೆ ಹೇಗ್ ಸಾಧ್ಯ? ನಾವಿಬ್ರು ಖುಷಿಯಾಗಿ ಊಟ ಮಾಡೋದಕ್ಕಾದ್ರೂ ಎಲ್ಲಾಗತ್ತೆ ಬ್ರೋ. ಅದಕ್ಕೆ ನಾವಿಬ್ರು ಕೂಡ ದೂರ ಇರೋದೇ ಒಳ್ಳೇದು. ಥ್ಯಾಂಕ್ಸ್ ಸುಶಾಂತ್, ಇಷ್ಟು ಬೇಗ ನಾವಿಬ್ರು ದೂರ ಆಗ್ಬೇಕು ಅಂತ ನೀನ್ ಡಿಸೈಡ್ ಮಾಡ್ಕೊಂಡಿದ್ಯಾಲ, ನಿನ್ನಿಷ್ಟ. ಸಿದ್ಧಾರ್ಥ್, ಒಂದ್ ನಿಮಿಷ. ಸುಶಾಂತ್, ಒಂದ್ ನಿಮಿಷ ಸುಮ್ಮನಿರ್ತೀರಾ? ಸಿದ್ಧಾರ್ಥ್ ಪ್ಲೀಸ್, ನಮ್ಮ ಸಮಸ್ಯೆಯಿಂದ ನೀವಿಬ್ರು ದೂರ ಆಗೋದು ಸರಿಯಲ್ಲ. ಇದೆಲ್ಲ ಮಾತಲ್ಲಿ ಹೇಳೋಷ್ಟು ಈಸಿ ಅಲ್ಲ. ಈಗಾಗಲೇ ನಾನು ನೋವನ್ನ ಅನುಭವಿಸ್ತಿರೋದೇ ಸಾಕು. ನೀವಿಬ್ರು ಹಾಗೆ ಮಾಡ್ಕೋಬೇಡಿ ಪ್ಲೀಸ್. ಸಿದ್ಧಾರ್ಥ್ ಅವರೇ, ನಾನು ಕಾರಲ್ಲಿ ಇರ್ತೀನಿ, ನೀವು ಮಾತಾಡ್ಕೊಂಬನ್ನಿ. ಕಾವ್ಯ, ಯಾಕೆ ಕಾವ್ಯ ನನ್ನ ಮೇಲೆ ಯಾಕೆ ಇಷ್ಟು ಹಠ ಸಾಧಿಸ್ತಿದ್ಯಾ? ಈಗೇನು ಹೇಳ್ಬೇಡ ಅಂಜಲಿ. ಸುಶಾಂತ್ ಜೊತೆ ನೀನ್ ಖುಷಿಯಾಗಿರೋಕ್ ಬಂದಿದ್ಯಾ, ಸುಮ್ನೆ ನಿನ್ ಮೂಡ್ನ ಹಾಳ್ ಮಾಡ್ಕೋಬೇಡ. ಕಾವ್ಯ, ನಿನ್ ಜೊತೆಗಿದ್ದಾಗ ಇರೋ ಖುಷಿ ನಂಗ್ ಬೇರೆ ಎಲ್ಲೂ ಸಿಗಲ್ಲ. ಕಾವ್ಯ, ಅರ್ಥ ಮಾಡ್ಕೋ. ನಂಗ್ ಅರ್ಥ ಆಗಿದೆ ಅಂಜಲಿ, ಇನ್ಫ್ಯಾಕ್ಟ್ ಎಲ್ಲ ಅರ್ಥ ಆಗಿದೆ. ಈಗ ಮನ್ಸಲ್ಲೊಂದ್ ಇಟ್ಕೊಂಡು ಸುಮ್ನೆ ಸೀನ್ ಕ್ರಿಯೇಟ್ ಮಾಡ್ಬೇಡ. ಅಷ್ಟಲ್ದೆ ನೀನ್ ಬೇರೆ ನಾನ್ ಬೇರೆ ಅಂತ ಡಿಸೈಡ್ ಆಗಿದ್ಯಾ ನೀನು? ಅಯ್ಯೋ ಕಾವ್ಯ, ನಾನು ಅರ್ಥ ಮಾಡ್ಸಕ್ ಹೊರಟಿದ್ದೆ ಒಂದು, ಆದ್ರೆ ಆಗ್ತಿರೋದೆ ಇನ್ನೊಂದು. ನಿನ್ನ ಎಕ್ಸ್ಪ್ಲನೇಷನ್ ನಂಗೆ ಬೇಡ ಅಂಜಲಿ. ನಿನ್ ಜೀವನನೇ ಬೇರೆ ಅಂತ ನೀನ್ ಡಿಸೈಡ್ ಮಾಡ್ಕೊಂಡ್ಮೇಲೆ ನಿನ್ ಬೆಸ್ಟ್ ಫ್ರೆಂಡ್ ಆಗಿ ನಿನ್ ತಂಗಿ ಆಗಿ ನಾನ್ ದೂರ ಇರ್ಬೇಕು ತಾನೆ? ಅದೇ ತಾನೇ ಧರ್ಮ? ನನ್ ಬಗ್ಗೆ ಯೋಚನೆ ಬಿಟ್ಬಿಡು. ನೀನು ನಿನ್ ಜೀವನ ಏನಿದೆಯೋ ಅದನ್ ನೋಡ್ಕೊಂಡು ಆರಾಮಾಗಿರು. ಕಾವ್ಯ ಪ್ಲೀಸ್, ಹಾಗೆ ಮಾತಾಡ್ಬೇಡ. ನನ್ನಿಂದ ನಿನಗೆ ಬೇಜಾರಾಗಿದೆ, ಹಾಗಂದಿದ್ದು ನನ್ನ ತಪ್ಪೆ. ಆದ್ರೆ ನನ್ನನ್ನು ಕೇರ್ ಮಾಡೋದ್ರಲ್ಲಿ ನಿನ್ ಜೀವನ ಹಾಳು ಮಾಡ್ಕೋತೀನೋ ಅಂತ ಭಯದಲ್ಲೇ ಹಾಗೆ ಮಾತಾಡ್ದೆ. ನನ್ನ ಜೊತೆಗಿನ ಸ್ನೇಹನೇ ನಿನ್ ಜೀವನ ಹಾಳು ಮಾಡ್ತಿದೆ ಅಂದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗೆ ಸುಮ್ಮನಿರ್ಲಿ? ಕಾವ್ಯ, ಏನ್ ಹೇಳ್ದೆ ನೀನು? ನಿನ್ ಜೊತೆ ಸ್ನೇಹದಿಂದ ನನ್ ಜೀವನ ಹಾಳಾಗ್ತಿದ್ಯಾ? ಗುಡ್ ಅಂಜಲಿ, ವೆರಿ ಗುಡ್.
ಅದೆಲ್ಲ ಹೇಗೆ ಅನ್ಕೋತೀಯ ನೀನು? ಫಸ್ಟ್ ಆಫ್ ಆಲ್, ನನ್ನ ಜೀವನ ಹಾಳಾಗ್ತಿದೆ ಅಂತ ಯಾರು ಹೇಳಿದ್ದು ನಿನಗೆ? ಒಬ್ರು ಹಾಳಾದ್ರು ಉದ್ಧಾರ ಆದ್ರೂ ಅವ್ರ ಜೀವನಕ್ಕೆ ಅವರೇ ಕಾರಣ ಆಗಿರ್ತಾರೆ. ನೀನು ಭ್ರಮೆಯಲ್ಲಿದ್ಯಾ? ಅಂಜು, ಅಂಜು, ನನಗೆ ಗೊತ್ತಿತ್ತು ಕಾವ್ಯ, ನೀನು ಅಂಜಲಿ ಅಂಜಲಿ ಅಂತ ಜಾಸ್ತಿ ದಿನ ಕರೆಯಲ್ಲ, ನನ್ನ ಅಂಜು ಅಂದೇ ಅಂತ್ಯ ಅಂತ ನನಗೆ ಗೊತ್ತಿತ್ತು. ನಾನು ನಿನ್ನನ್ನು ತುಂಬ ಹಚ್ಕೊಂಡಿದ್ದೀನಿ. ನೀನು ಚೆನ್ನಾಗಿರ್ಬೇಕು ಅಂತ ಬಯಸೋದೇ ತಪ್ಪ. ಅಷ್ಟಕ್ಕೆ ನೀನು ನನ್ನನ್ನು ದೂರ ಮಾಡ್ಬಿಡ್ತೀಯಾ? ಸರಿ, ದೂರ ಆಗ್ಲೇಬೇಕು ಅಂತ ನೀನು ಡಿಸೈಡ್ ಮಾಡಿದ್ರೆ ಅದನ್ನ ಡೈರೆಕ್ಟಾಗಿ ಹೇಳ್ಬಿಡು. ನಾನು ಈ ಜನ್ಮದಲ್ಲಿ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳಲ್ಲ. ಆದ್ರೆ ನಾನ್ ಬೇರೆ ನೀನ್ ಬೇರೆ ಅಂತ ಚುಚ್ಚಬೇಡ ಅಂಜು. ಮೇಲ್ನೋಟಕ್ಕೆ ನಮ್ಮಿಬ್ರು ಭಾವನೆಗಳು ಬೇರೆ ಆಗಿರ್ಬೋದು, ಯೋಚನೆಗಳು ಬೇರೆ ಆಗಿರ್ಬೋದು, ಆದ್ರೆ ನಾವ್ ಬೇರೆ ಅಲ್ಲ ಅಂಜು. ನಿನಗ್ ನಿಜವಾಗ್ಲೂ ಹಾಗನ್ಸಿದ್ರೆ ನಾನ್ ದೂರ ಇದ್ಬಿಡ್ತೀನಿ. ನೀನು ಸುಶಾಂತ್ ಚೆನ್ನಾಗಿರಿ. ಕಾವ್ಯ, ನೀನ್ ಅಂಜುನ ತಪ್ಪು ತಿಳ್ಕೊಂಡಿದ್ಯಾ? ಸ್ವಲ್ಪ ಸುಮ್ನಿರಿ ಸುಶಾಂತ್, ಇರೋ ಪ್ರಾಬ್ಲಮ್ನ ದೊಡ್ಡದ್ ಮಾಡ್ಬೇಡಿ. ಇದನ್ನೆಲ್ಲ ನಾವ್ ಮನೇಲಿ ಕೂತ್ಕೊಂಡು ಮಾತಾಡಿ ಸರಿ ಮಾಡ್ಬೇಕಿತ್ತು. ನೋಡಿ ಇಲ್ಲಿ, ಕಾವ್ಯ ಬಿಟ್ಟು ಹೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಈ ಕಾರಣಕ್ಕೆ ಈ ಸರ್ಪ್ರೈಸ್ ಎಲ್ಲ ಬೇಕಿತ್ತ? ಫೇವ್ರೇಟ್ ಸಿಂಗರು ಅದು ಇದು ಅಂತೆಲ್ಲ ಹೇಳಿ ಈ ನಾಟಕ ಮಾಡೋದ್ ಬೇಕಿತ್ತ? ಫಸ್ಟ್ ಕ್ಲಾಸ್. ಫ್ರೆಂಡ್ಶಿಪ್ಗೆ ಎಕ್ಸಾಂಪಲ್ ಆಗಬೇಕಾಗಿರೋ ನೀವೇ ಹೀಗೆ ಯಾವುದೋ ಚಿಕ್ಕ ವಿಚಾರಕ್ಕೆ
ದೂರ ಆಗ್ಬಿಟ್ರೆ ನಿಮ್ಮಿಬ್ರ ಮಧ್ಯೆ ಇದ್ದಿದ್ದ ಸ್ಟ್ರಾಂಗ್ ಫ್ರೆಂಡ್ಶಿಪ್ಗೆ ಎಲ್ಲಿ ಬೆಲೆ ಇರುತ್ತೆ ಹೇಳಿ? ಬರೀ ಸ್ವಾರ್ಥನೇ ತುಂಬಿರೋ ಇವತ್ತಿನ ಪ್ರಪಂಚದಲ್ಲಿ ಒಬ್ರಿಗಿಂತ ಒಬ್ರು ಕಾಂಪಿಟಿಷನ್ನಲ್ಲಿ ಪ್ರೀತಿ ಕಾಳಜಿ ತೋರಿಸೋ ಫ್ರೆಂಡ್ಸ್ ಸಿಕ್ಕಿರೋದೇ ನಿಮ್ ಪುಣ್ಯ. ಅಂಜಲಿಗೋಸ್ಕರ ಕಾವ್ಯ, ಕಾವ್ಯಗೋಸ್ಕರ ಅಂಜಲಿ ಬದುಕ್ತಿರೋವಾಗ ಕಾವ್ಯ ಅಂಜಲಿ ಬೇರೆ ಬೇರೆ ಆಗಕ್ಕೆ ಹೇಗೆ ಸಾಧ್ಯ? ನಿಮ್ಮಿಬ್ರು ಮನಸ್ಸುಗಳ ಜೊತೆ ನಿಮ್ ಹೆಸರು ಕೂಡ ಬೆರೆತು ಹೋಗಿದೆ, ಕಾವ್ಯಾಂಜಲಿ. ಹೌದು, ಇದು ಇಬ್ರಲ್ಲ, ಒಂದೇ ಜೀವ ಎರಡು ಭಾವ ಅಷ್ಟೇ. ಹೀಗಿರೋ ನೀವು ಒಬ್ರನ್ನೊಬ್ರು ಕ್ಷಮಿಸ್ಕೊಂಡು ನಗ್ನಗ್ತಾ ಜೊತೆಗಿದ್ರೆ ನೋಡೋಕೆ ಎರಡು ಕಣ್ಸಾಲ್ದು. ಅಂಜು, ಥ್ಯಾಂಕ್ ಯು ಸೋ ಮಚ್, ನಿಮ್ಮಿಂದ ತುಂಬ ಹೆಲ್ಪ್ ಆಯ್ತು. ನೋ ನೋ, ಯುವರ್ ಫ್ರೆಂಡ್ಶಿಪ್ ತುಂಬ ಸ್ಟ್ರಾಂಗ್ ಆಗಿತ್ತು ಅಷ್ಟೇ, ಇದ್ರಲ್ಲಿ ನಂದೇನಿಲ್ಲ. ಎನಿವೇಸ್, ಆಲ್ ದ ಬೆಸ್ಟ್, ಬಿ ಹ್ಯಾಪಿ, ಮತ್ತೆ ಸಿಗೋಣ, ಬಾಯ್. ಎಲ್ಲ ಕಡಿಮೆ ಆಯ್ತು ತಾನೆ, ನನಗೆ ಕ್ಷಮಿಸಿದ್ಯಾ ಅಲ್ವಾ? ಯಾ ಕಾವ್ಯ, ನನ್ನನ್ನು ಕ್ಷಮಿಸಲ್ವಾ? ಇನ್ನೇನು ಪೂರ್ತಿಯಾಗಿ ಕ್ಷಮಿಸ್ಬೇಕು ಅಂದ್ರೆ ನಂದು ಒಂದು ಮಾತು ನಡೆಸ್ಕೊಡ್ಬೇಕು. ಏನ್ ಮಾಡ್ಬೇಕು ಹೇಳು ಕಾವ್ಯ. ಮೊದಲು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ನನ್ನಿಂದ ಸಾಧ್ಯ ಆಗೋದು ಏನೇ ಇದ್ರು ಮಾಡ್ತೀನಿ, ನೀನ್ ಹೇಳು. ನಿನ್ನಿಂದ ಆದ್ರೂ ಆಗದೇ ಇದ್ರೂ ನಡೆಸ್ಕೊಡ್ಬೇಕು. ಇದು ಈ ಕಾವ್ಯ ಹಾಕ್ತಿರೋ ಮೊದಲನೇ ಕಂಡೀಷನ್. ಅಂಜು, ಬೇಗ ಹೂ ಅಂತ ಒಪ್ಕೋ. ಕಾವ್ಯ ನಿನ್ನ ಕ್ಷಮಿಸ್ತಿರೋದೇ ದೊಡ್ಡ ವಿಷಯ.
ಒಂದು ಮಾತು ತಾನೆ, ನಡೆಸ್ಕೊಟ್ರೆ ಆಯ್ತು, ನಾನು ನಿನ್ ಜೊತೆ ಇದ್ದೀನಿ, ಒಪ್ಕೋ. ಅಂಜಲಿ ಒಪ್ಕೊಳ್ಳಿ. ಸರಿ, ನಡೆಸ್ಕೊಡ್ತೀನಿ. ಪ್ರಾಮಿಸ್ ಮಾಡು. ಅಂಜು, ನನ್ನ ಬದಲು ನೀನು ಆಫೀಸ್ಗೆ ಹೋಗ್ಬೇಕು. ಋಷಿ, ಹಾ, ಏನಾಯ್ತು, ಯಾಕೆ ಇಷ್ಟೊಂದು ಟೆನ್ಷನಲ್ಲಿದ್ಯಾ? ಏನಿಲ್ಲ ಅತ್ತೆ, ಅವ್ರು ಇನ್ನೂ ಬಂದಿಲ್ಲ. ಅಮ್ಮ ಅವ್ರು ಎಲ್ಲಿ ಅಂತ ಕೇಳಿದ್ರೆ ಏನು ಹೇಳಲಿ? ಪಾಪ ಬ್ರೋ, ಅಮ್ಮನಿಗೆ ಮೊದಲೇ ಸುಶಾಂತ್ ಬ್ರೋ ಮೇಲೆ ಕೋಪ ಇದೆ. ರಿಷಿ, ಏನಾಗಲ್ಲ, ಸುಮ್ಮನೆ ಟೆನ್ಷನ್ ತಗೋಬೇಡ. ಅತ್ತೆ, ಯಾವುದಕ್ಕೂ ಒಂದ್ಸಲ ಕಾಲ್ ಮಾಡ್ಲಾ? ಅಯ್ಯೋ ಬೇಡ ರಿಷಿ, ಅವ್ರು ಏನ್ ಮಾಡ್ತಿರ್ತಾರೋ, ಯಾವ ಪರಿಸ್ಥಿತಿಯಲ್ಲಿರ್ತಾರೋ, ಬೇಡ, ಡಿಸ್ಟರ್ಬ್ ಮಾಡೋದು ಬೇಡ. ಆದ್ರೆ ಅಂಜಲಿ, ಅದಕ್ಕೆ ಸುಶಾಂತ್ ಬ್ರೋ ಅಮ್ಮನ್ಗೆ ಹೇಳ್ದೇನೆ ಹೊರಗಡೆ ಹೋಗಿದ್ದಾರೆ. ಅಮ್ಮನ್ಗೇನಾದ್ರೂ ಗೊತ್ತಾದ್ರೆ? ರಿಷಿ, ಏನು ಇಬ್ರು ಟೆನ್ಷನ್ ಅಲ್ಲಿದ್ದೀರಾ? ಯಾರು ಕಾಣಿಸ್ತಾ ಇಲ್ಲ. ಅದು ಅದಕ್ಕೆ ಕಾವ್ಯ ಮತ್ತೆ ಸಿದ್ದು ಹೊರಗೋದವ್ರು ಇನ್ನೂ ಬಂದಿಲ್ಲ. ಅದು ಗೊತ್ತು. ಸುಶಾಂತ್, ಅಂಜಲಿ ಇಬ್ರು ಕಾಣಿಸ್ತಾ ಇಲ್ವಲ್ಲ? ಅವರು ಹೊರಗಡೆ ಹೋಗಿದ್ದಾರೆ ಅದಕ್ಕೆ. ಓಹೋ, ನಾನು ಮನೆಯಲ್ಲೇ ಇದ್ದಾರೆ ಅನ್ಕೊಂಡಿದ್ದೆ. ಈ ಮನೆಯಲ್ಲಿ ನನಗೆ ಹೇಳ್ದೆ ಕೇಳ್ದೆ ಸುತ್ತಾಡಕ್ಕೆ ಹೋಗಿದ್ದಾರಾ? ಇಲ್ಲ ಇಲ್ಲ, ಅದಕ್ಕೆ ಅವರು ಸುತ್ತಾಡಕ್ಕೆ ಹೋಗಿಲ್ಲ. ಅದು ಅಂಜಲಿ ಕೈಗೆ ಗಾಯ ಆಗಿತ್ತಲ್ಲ, ಅದಕ್ಕೆ ಸುಶಾಂತ್ ಅವಳನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಅಷ್ಟೇ. ಓ, ವಾವ್ ಅತ್ತೆ, ಇಷ್ಟು ಸಖತ್ತಾಗಿ ಸುಳ್ಳು ಹೇಳಿದ್ರಿ, ನೀವು ಸೂಪರು. ಅಮ್ಮ ಕೇಳಿದ್ ನೋಡಿ ನನ್ಗೆ ಎಷ್ಟು ಗಾಬರಿ ಆಗಿತ್ತು ಗೊತ್ತಾ? ಏನ್ ಮಾಡಕ್ಕಾಗುತ್ತೆ ರಿಷಿ, ಒಂದೊಂದ್ಸಲ ಸುಳ್ಳು ಹೇಳ್ಬೇಕಾಗುತ್ತೆ. ಹೇಗೋ ಇವತ್ತು ಬೀಸೋ ದೊಣ್ಣೆಯಿಂದ ಸುಶಾಂತ್ ಬಚಾವಾದ, ನನ್ಗಷ್ಟೇ ಸಾಕು. ಕಾವ್ಯ, ಏನಿದು ಮತ್ತೆ? ನೀವು ಸುಮ್ಮನಿರಿ ಸಿದ್ಧಾರ್ಥ ಅವ್ರೆ, ಅಂಜು ಈಗ ಮಾತು ಕೊಟ್ಟಾಗಿದೆ, ಈಗ ಅದನ್ನ ಅವಳು ಉಳಿಸ್ಕೊಳ್ಳೇಬೇಕು. ಖಂಡಿತ ಉಳಿಸ್ಕೊತಾಳೆ ಅಲ್ವಾ ಅಂಜು? ನೀನ್ ಒಂದ್ಸತಿ ಮಾತು ಕೊಟ್ರೆ ಯಾವ ಕಾರಣಕ್ಕೂ ಮಾತು ತಪ್ಪಲ್ಲ ಅಂತ ನಂಗೊತ್ತು. ಆಣೆ ಮಾಡಿದ್ಯಾ ಅಂಜು, ಇನ್ ಯಾವುದೇ ಕಾರಣಕ್ಕೂ ಇಲ್ಲ ಅನ್ನೋ ಹಾಗಿಲ್ಲ. ಕಾವ್ಯ, ಈ ರೀತಿ ಎಮೋಷನಲಿ ಲಾಕ್ ಮಾಡೋದು ಸರಿಯಲ್ಲ. ಹಾಗೇನಿಲ್ಲ ಸಿದ್ಧಾರ್ಥ ಅವ್ರೆ, ಈಗ ನನಗೂ ಇಷ್ಟ ಇಲ್ಲದೆ ಆಫೀಸ್ಗೆ ಬಲವಂತವಾಗಿ ಹೋಗೋದು ಸರಿ ಅಲ್ಲ ಅಲ್ವಾ? ನೋಡು ಅಂಜು, ನಿನಗಿಲ್ಲ ಅಂತ ಹೇಳೋ ಕಾರಣಗಳೇ ಇಲ್ಲ. ನೀನ್ ಬುದ್ಧಿವಂತೆ, ಬಿಸ್ನೆಸ್ ತಿಳ್ಕೊಂಡಿರೋಳು, ನೀನಿದೆ ಕಂಪ್ನಿಲಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ಇದೆ.
ಈ ನಿನ್ನ ಎಕ್ಸ್ಪೀರಿಯನ್ಸ್ ಮನೇಲಿ ಕುತ್ಕೊಂಡು ಸುಮ್ಮನೆ ವೇಸ್ಟ್ ಆಗಬಾರ್ದು ಅಂಜು. ಅಂಜು, ಇಷ್ಟು ದಿನ ನೀನು ಎಂಪ್ಲಾಯಿಯಾಗಿ ಕೆಲಸ ಮಾಡಿದ್ಯಾ, ಆದರೆ ಈಗ ನೀನು ಕೂಡ ಆ ಕಂಪ್ನಿಗೆ ಓನರ್ ಇದ್ದಾಗೆ ಆ ಕೆಲಸ ಮಾಡೋದಕ್ಕೂ ಈ ಕೆಲಸ ಮಾಡೋದಕ್ಕೂ ತುಂಬಾನೇ ವ್ಯತ್ಯಾಸ ಇದೆ. ನೀನ್ ತುಂಬಾ ಎತ್ತರಕ್ಕೆ ಬೆಳಿಬೇಕಂಜು, ಅದನ್ನ ನೋಡಿ ನಾನ್ ಖುಷಿ ಪಡಬೇಕು, ಅದೇ ನನ್ನ ಆಸೆ. ಅಂಜಲಿ, ಕಾವ್ಯ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ನನ್ನ ಕಡೆಯಿಂದ ಏನೂ ಬಲವಂತ ಇಲ್ಲ, ಬಟ್ ನೀವು ಕಂಪ್ನಿಗೆ ಬಂದ್ರೆ ಆಕ್ಚುಲಿ ನಮ್ಗೆ ಹೆಲ್ಪ್ ಆಗುತ್ತೆ. ಇದಕ್ಕೆ ನನ್ನ ಓಟು ಇದೆ. ಕಾವ್ಯ ಹೇಳ್ತಿರೋದು ಕರೆಕ್ಟ್ ಆಗೇ ಇದೆ. ಅವಳೇನಾದ್ರೂ ನಿನ್ ಹತ್ರ ಬಂದು ಆಫೀಸ್ಗೆ ನೀನ್ ಹೋಗ್ಬೇಕು, ನಾನು ಹೋಗಲ್ಲ, ನೀನ್ ಆಫೀಸ್ ಕೆಲಸ ಮಾಡು, ನಾನ್ ಮನೆ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಹೇಳಿದ್ರೆ ನೀನ್ ಎಲ್ಲಾದ್ರೂ ಒಪ್ಕೊಂಡ್ಬಿಟ್ಟಿಯಾ? ಖಂಡಿತ ಇಲ್ಲ ಚಿಕ್ಕಮ್ಮ. ಈ ಎಲ್ಲಿ ನಂಗೆ ಮಾತು ಕೊಡು,